1964 ನಂತರ ದಿಲ್ಲಿಯಲ್ಲಿ ರಣಮಳೆ ಸೆಪ್ಟೆಂಬರ್ ಮಳೆಗೆ ಒಡಿಶಾನು ತತ್ತರ 121 ವರ್ಷ 24 ಗಂಟೆ ಮಳೆ ಜನರ ಬದುಕು ನೀರ್ಪಾಲು ಸಮುದ್ರದ ಪ್ರಕೋಪಕ್ಕೆ ಭೂಮಿಗೆ ಎದುರಾಯಿತ ಕಂಟಕ ಸೆಪ್ಟೆಂಬರ್ ಮಳೆಗೆ ಗಡಗಡ ನಡುಗಿದ ರಾಷ್ಟ್ರ ರಾಜಧಾನಿ ದಶಕ ಶತಮಾನದಿಂದಲೂ ಕಂಡು ಕೇಳರಿಯದ ಮಳೆಗೆ ಸಾಕ್ಷಿಯಾಯಿತ ದಿಲ್ಲಿ ಇದೆ ಇವತ್ತಿನ ಫೋಕಸ್ 18 121 ವರ್ಷದ ಮಹಾಮಳೆ ನಾನ್ ಶರ್ಮಿತಾ ಶೆಟ್ಟಿ 1964 ನಂತರ ದಿಲ್ಲಿಯಲ್ಲಿ ರಣಮಳೆ ಸೆಪ್ಟೆಂಬರ್ ಮಳೆಗೆ ಒಡಿಶಾನು ತತ್ತರ 121 ವರ್ಷ 24 ಗಂಟೆ ಮಳೆ ಜನರ ಬದುಕು ನೀರುಪಾಲು ಸಮುದ್ರದ ಪ್ರಕೋಪಕ್ಕೆ ಭೂಮಿಗೆ ಎದುರಾಯಿತ ಕಂಟಕ ಅಂತಿಂಥ ಮಳೆ ಅಲ್ಲ ಇಡೀ ರಾಷ್ಟ್ರ ರಾಜಧಾನಿಯನ್ನೇ ಗಡಗಡ ಅಂತ ನಡುಗಿಸಿದ ಮಳೆ ದಾಖಲೆಯ ಮೇಲೆ ದಾಖಲೆ ಬರೆದ ಮಳೆ ಇಡೀ ದಿಲ್ಲಿಯನ್ನೇ ನೀರಿನಲ್ಲಿ ಮಿಂದೇಳಿಸಿದ ಮಳೆ ಈ ವರ್ಷದ ಮಳೆಯಂತೂ ದಿಲ್ಲಿಯನ್ನ ಅಕ್ಷರಶಃ ತತ್ತರಿಸುವಂತೆ ಮಾಡಿದೆ ಗಲ್ಲಿ ಗಲ್ಲಿಯಲ್ಲೂ ಜಲದಿಗ್ಬಂಧನವಾಗಿದ್ದು ಜನರ ಜೀವನವೇ ನೀರುಪಾಲಾಗಿದೆ ಈ ವರ್ಷದ ಮಳೆ ದಿಲ್ಲಿಗೆ ಕೊಟ್ಟ ಹೊಡೆತ ಇದೆಯಲ್ಲ ಅಂತಿಂಥದ್ದಲ್ಲ ಒಂದು ರೀತಿ ಪ್ರವಾಹ ಪರಿಸ್ಥಿತಿಯೇ ಉದ್ಭವವಾಗಿದೆ ನಂತರ ಈ ರೀತಿ ರಣಭೀಕರ ಮಳೆಗೆ ದಿಲ್ಲಿ ಸಾಕ್ಷಿಯಾಗಿದೆ ಅಂದ್ರೆ ಬರೋಬ್ಬರಿ 57 ವರ್ಷದ ಬಳಿಕ ಕೆಂಪುಕೋಟೆ ನಗರಿಯಲ್ಲಿ ರಕ್ಕಸ ಮಳೆ ಬಿದ್ದಿದೆ ಸೆಪ್ಟೆಂಬರ್ ಮಳೆಗೆ ದಿಲ್ಲಿ ಮಾತ್ರವಲ್ಲ ಒಡಿಶಾ ಕೂಡ ಶೇಕ್ ಶೇಕ್ ಆಗಿದೆ ದಿಲ್ಲಿಯಲ್ಲಿ 121 ವರ್ಷದಲ್ಲೇ 24 ಗಂಟೆಯಲ್ಲಿ ದಾಖಲೆಯ ಮಳೆ ಸುರಿದಿದೆ ಸಮುದ್ರದ ಪ್ರಕೋಪಕ್ಕೆ ಭೂಮಿಯಲ್ಲಿ ದೊಡ್ಡ ದೊಡ್ಡ ಗಂಡಾಂತರಗಳು ಎದುರಾಗ್ತಾ ಇವೆ ದಿಲ್ಲಿಯಂತೂ ಈ ವರ್ಷದ ಜಲಸ್ಫೋಟಕ್ಕೆ ನಡುಗಿ ಹೋಗಿದೆ ನಗರದ ರಸ್ತೆ ರಸ್ತೆ ಗಲ್ಲಿ ಗಲ್ಲಿಗಳಲ್ಲೂ ಜಲರಾಕ್ಷಸ ನುಗ್ಗಿದ್ದು ಮನಬಂದಂತೆ ಪ್ರಹಾರ ಮಾಡುತ್ತಿದ್ದಾನೆ ದಿಲ್ಲಿಯಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ 5 ದಶಕಗಳ ನಂತರ ವರುಣ ಯಾವ ರೀತಿ ಅಬ್ಬರಿಸಿದ್ದಾನೆ ಸೆಪ್ಟೆಂಬರ್ ಒಂದೇ ತಿಂಗಳಲ್ಲಿ ಯಾವ ರೀತಿ ಅವಾಂತರ ಸೃಷ್ಟಿಸಿದ್ದಾನೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ದಿಲ್ಲಿಯಲ್ಲಿ ಜಲಪ್ರಳಯ ಯಾವ ರೀತಿ ಇದೆ ಅನ್ನೋ ಕೆಲವೊಂದು ದೃಶ್ಯಗಳನ್ನು ನೋಡೋಣ ಏರ್ಪೋರ್ಟ್ಗೆ ನುಗ್ಗಿದ ಜಲರಾಕ್ಷಸ ಈ ದೃಶ್ಯ ನೋಡಿ ದಿಲ್ಲಿಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಯಾವ ರೀತಿ ಏರ್ಪೋರ್ಟ್ ಸಂಪೂರ್ಣ ಜಲಾವೃತವಾಗಿದೆ ಅಂತ ವಿಮಾನಗಳೆಲ್ಲ ಜಲಸುಳಿಯಲ್ಲಿ ಸಿಲುಕಿವೆ ಮಳೆಯ ಅಬ್ಬರಕ್ಕೆ ಏರ್ಪೋರ್ಟ್ ಕಾರಿಡಾರ್ ಸಂಪೂರ್ಣ ಜಲದಿಗ್ಬಂಧನದಲ್ಲಿ ಸಿಲುಕಿದೆ ಮಳೆಯ ಪರಿಣಾಮ ವಿಮಾನ ಸಂಚಾರದ ಮೇಲೆ ಪರಿಣಾಮ ಬೀರಿತ್ತು ವಿಮಾನಗಳು ಏರ್ಪೋರ್ಟ್ನಲ್ಲಿ ನಿಂತಿದ್ವು 5 ವಿಮಾನಗಳ ಸಂಚಾರ ಮಾರ್ಗವನ್ನು ಬದಲಿಸಲಾಯಿತು ಪ್ರತಿಕೂಲ ಹವಾಮಾನ ಇರೋದ್ರಿಂದ 3 ವಿಮಾನಗಳ ಸಂಚಾರವನ್ನೇ ರದ್ದು ಮಾಡಲಾಯಿತು 100 ವಿಮಾನಗಳ ಸಂಚಾರ ತಡವಾಯಿತು ದೃಶ್ಯ ನೋಡಿ ಏರ್ಪೋರ್ಟ್ ಒಳಗೇನೆ ಯಾವ ರೀತಿ ನೀರು ನುಗ್ಗಿದೆ ಅಂತ ಎತ್ತ ಕಣ್ಣು ಹಾಯಿಸಿದ್ರು ಕಣ್ಣಿಗೆ ಕಾಣೋದು ಬರೀ ನೀರು ಮಾತ್ರ ಎಲ್ಲಾ ಕಡೆ ಜಲದಾಳಿಯಾಗಿದ್ದು ಸಂಪೂರ್ಣ ಏರ್ಪೋರ್ಟ್ ಜಲಮಯವಾಗಿದೆ ಒಂದು ವರ್ಷ ಮಳೆಗಾಲದಲ್ಲಿ 1160.8 ಮಿಲಿಮೀಟರ್ ಮಳೆ ದಾಖಲು ದಿಲ್ಲಿ ಮುಂಬೈನಂತಹ ಮಹಾನಗರಗಳಲ್ಲಿ ಸಾಧಾರಣ ಮಳೆ ಸುರಿದ್ರೇನೆ ಸಾಕು ಇಡೀ ನಗರಕ್ಕೆ ನಗರದಲ್ಲೇ ಪ್ರವಾಹದ ರೀತಿ ಪರಿಸ್ಥಿತಿ ಉದ್ಭವವಾಗುತ್ತೆ ಇನ್ನು ಈ ವರ್ಷ ಮಳೆಗಾಲದಲ್ಲಿ ದಿಲ್ಲಿಯಲ್ಲಿ ಸುರಿದ ಒಟ್ಟು ಮಳೆಯ ಪ್ರಮಾಣ ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಬೆರಗಾಗಿ ಬಿಡ್ತೀರಾ ಹವಾಮಾನ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ಈ ವರ್ಷ ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ದಿಲ್ಲಿಯಲ್ಲಿ ಬರೋಬ್ಬರಿ 1160.8 ಮಿಲಿಮೀಟರ್ ನಷ್ಟು ದಾಖಲೆಯ ಮಳೆ ಬಿದ್ದಿದೆ 1964 ನಂತರ ದಿಲ್ಲಿಯಲ್ಲಿ ಮಳೆಗಾಲದಲ್ಲಿ ಈ ಪ್ರಮಾಣದಲ್ಲಿ ಮಳೆಯಾಗಿದೆ 1964 1190 ಮಿಲಿಮೀಟರ್ ನಷ್ಟು ದಾಖಲೆಯ ಮಳೆಯಾಗಿತ್ತು ಆಗ ಇಡೀ ದಿಲ್ಲಿಯೇ ಪ್ರವಾಹದಲ್ಲಿ ಮುಳುಗಿ ಎದ್ದಿತ್ತು ಹಾಗೆ ದಿಲ್ಲಿಯ ಇತಿಹಾಸದಲ್ಲೇ ಈ ಬಾರಿ ಸುರಿದ ಮಳೆ 3ನೇ ಅತಿ ದೊಡ್ಡ ಪ್ರಮಾಣದ ಮಳೆ ಎಂದು ಹವಾಮಾನ ಇಲಾಖೆ ಹೇಳುತ್ತಿದೆ ಅಂದ್ರೆ ಬರೋಬ್ಬರಿ 5 ದಶಕಗಳ ಬಳಿಕ ರಣಭೀಕರ ಮಳೆಗೆ ರಾಷ್ಟ್ರ ರಾಜಧಾನಿ ಸಾಕ್ಷಿಯಾಗಿದೆ ರಣರಣ ಮಳೆಯಿಂದ ಇಲ್ಲಿನ ಜನರ ಬದುಕು ಕೂಡ ಅತಂತ್ರವಾಗಿದೆ 77 ವರ್ಷಗಳ ಬಳಿಕ ಸೆಪ್ಟೆಂಬರ್ನಲ್ಲಿ ದಾಖಲೆ ಮಳೆ ದಿಲ್ಲಿಗೆ ಆಪತ್ತು ತಂತ ಸೆಪ್ಟೆಂಬರ್ ಮಳೆ ವಾಡಿಕೆಯಂತೆ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಮಳೆಗಾಲವಿರುತ್ತೆ
ಜೂನ್ ಜುಲೈನಲ್ಲಿ ಅಬ್ಬರಿಸುವ ಮಳೆ ಸೆಪ್ಟೆಂಬರ್ ಬರ್ತಿದ್ದಂತೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸೆಪ್ಟೆಂಬರ್ ಹೊತ್ತಿಗೂ ಹಲವು ರಾಜ್ಯಗಳಲ್ಲಿ ಧಾರಾಕಾರ ಮಳೆ ಸುರಿಯುತ್ತೆ ಈಗ ಅದಕ್ಕೆ ದಿಲ್ಲಿ ಕೂಡ ಸೇರ್ಪಡೆಯಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಸೆಪ್ಟೆಂಬರ್ ಒಂದೇ ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ 16 ರ ಅಂಕಿ ಅಂಶದ ಪ್ರಕಾರ 404.4 ಮಿಲಿಮೀಟರ್ ಮಳೆಯಾಗಿದೆ ಸೆಪ್ಟೆಂಬರ್ ಒಂದೇ ತಿಂಗಳಲ್ಲಿ ಈ ಪ್ರಮಾಣದಲ್ಲಿ ವರುಣ ಅಬ್ಬರಿಸಿದ್ದಾನೆ ಈ ಹಿಂದೆ 1944 ರಲ್ಲಿ ಅಂದ್ರೆ ಬರೋಬ್ಬರಿ 77 ವರ್ಷಗಳ ಹಿಂದೆ ಸೆಪ್ಟೆಂಬರ್ ನಲ್ಲಿ ದಾಖಲೆಯ ಮಳೆಯಾಗಿತ್ತು 417.3 ಮಿಲಿಮೀಟರ್ ಮಳೆಯಾಗಿತ್ತು ಅದರ ನಂತರ ಒಂದಲ್ಲ ಎರಡಲ್ಲ 7 ದಶಕಗಳ ಬಳಿಕ ಸೆಪ್ಟೆಂಬರ್ ನಲ್ಲಿ ದಾಖಲೆಯ ಮಳೆ ಸುರಿದಿದೆ ರಣಭೀಕರ ಮಳೆಯಿಂದ ತತ್ತರಿಸಿತ್ತು ದಿಲ್ಲಿ 2019 ರ ಪೂರ್ತಿ ಮಳೆಗಾಲದಲ್ಲಿಯೇ 404 ಮಿಲಿಮೀಟರ್ ಮಳೆ ಬಿದ್ದಿತ್ತು ಆದರೆ ಈ ಬಾರಿ ಒಂದೇ ತಿಂಗಳಲ್ಲಿ ಆ ಮಳೆಗಾಲದ ಪ್ರಮಾಣವನ್ನೇ ಹಿಂದಿಕ್ಕಿ ಮಳೆ ಬಿದ್ದಿದೆ ಈ ವರ್ಷದ ಮಳೆಯನ್ನ ದಿಲ್ಲಿಯ ಎರಡನೇ ಅತಿ ತಂಪು ಮಳೆ ಅಂತಾನೆ ಕರೆಯಲಾಗುತ್ತೆ ರಾಷ್ಟ್ರ ರಾಜಧಾನಿಯಲ್ಲಿ ಮಳೆಗಾಲದಲ್ಲಿ ಸರಾಸರಿ 653.6 ಮಿಲಿಮೀಟರ್ ಮಳೆ ದಾಖಲಾಗುತ್ತೆ ಕಳೆದ ವರ್ಷ ಮಳೆಗಾಲದಲ್ಲಿ 648.9 ಮಿಲಿಮೀಟರ್ ಪ್ರಮಾಣದಲ್ಲಿ ಮಳೆ ಬಿದ್ದಿತ್ತು 1975 ರಲ್ಲಿ 1155.6 ಮಿಲಿಮೀಟರ್ ಪ್ರಮಾಣದಲ್ಲಿ ವರುಣ ಅಬ್ಬರಿಸಿದ್ದ ದಿಲ್ಲಿಯ ಇತಿಹಾಸದಲ್ಲೇ ರಣರಕ್ಕಸ ಮಳೆ ಬಿದ್ದಿದ್ದು ಸಾರ್ವಕಾಲಿಕ ದಾಖಲೆ ಮಾಡಿದ್ದು ಅಂದ್ರೆ 1933 ರಲ್ಲಿ ಬರೋಬ್ಬರಿ 1420.3 ಮಿಲಿಮೀಟರ್ ನಷ್ಟು ಮಳೆ ಬಿದ್ದಿತ್ತು ದಿಲ್ಲಿಯಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಕೆಲ ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕಳೆದ 2 ದಶಕದಲ್ಲಿ 3ನೇ ಬಾರಿಗೆ ದಿಲ್ಲಿಯಲ್ಲಿ 1000 ಮಿಲಿಮೀಟರ್ ಪ್ರಮಾಣ ಮೀರಿ ಮಳೆ ಬಿದ್ದಿದೆ 2003 ರಲ್ಲಿ ನಗರದಲ್ಲಿ 1050 ಮಿಲಿಮೀಟರ್ ಪ್ರಮಾಣದಲ್ಲಿ ಜಲಸ್ಫೋಟವಾಗಿತ್ತು 2010 ರಲ್ಲಿ 1031.5 ಮಿಲಿಮೀಟರ್ ಪ್ರಮಾಣದಲ್ಲಿ ಮಳೆ ಸುರಿದು ಅವಾಂತರ ಸೃಷ್ಟಿಸಿತ್ತು ಇದನ್ನ ಸೆಪ್ಟೆಂಬರ್ ನಲ್ಲಿ ದಿಲ್ಲಿಯಲ್ಲಿ ಸುರಿದ ಸಾರ್ವಕಾಲಿಕ ದಾಖಲೆಯ ಮಳೆ ಅಂದ್ರೆ ಅದು 1901 ರಲ್ಲಿ ಸುರಿದಿತ್ತು ಈ ಮಳೆ ದಿಲ್ಲಿಯನ್ನ ಅಕ್ಷರಶಃ ನರಕಕ್ಕೆ ದೂಡಿತ್ತು ಜನರ ಬದುಕಂತೂ ನೀರ್ಪಾಲಾಗಿತ್ತು ಸೆಪ್ಟೆಂಬರ್ ತಿಂಗಳು ಮುಗಿಯೋಕೆ ಇನ್ನೂ ಹಲವು ದಿನಗಳು ಬಾಕಿ ಇದೆ ಈಗ ದಿಲ್ಲಿಯಲ್ಲಿ ಸುರಿತಾ ಇರೋ ಮಳೆ ನೋಡಿದ್ರೆ ಸಾರ್ವಕಾಲಿಕ ಮಳೆಯ ದಾಖಲೆಯನ್ನು ಮುರಿದ್ರೂ ಅಚ್ಚರಿ ಇಲ್ಲ ಸೆಪ್ಟೆಂಬರ್ ಒಂದೇ ತಿಂಗಳಲ್ಲಿ 2 ದಿನ 100 ಮಿಲಿಮೀಟರ್ ಗೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ ಸೆಪ್ಟೆಂಬರ್ 1ಕ್ಕೆ 112.1 ಮಿಲಿಮೀಟರ್ ಮಳೆ ಸುರಿದ್ರೆ ಮರುದಿನ ಅಂದ್ರೆ ಸೆಪ್ಟೆಂಬರ್ 2ಕ್ಕೆ 117.1 ಮಿಲಿಮೀಟರ್ ಮಳೆ ಬಿದ್ದಿತ್ತು ಹಾಗೆ ಸೆಪ್ಟೆಂಬರ್ 11ಕ್ಕೆ 94.7 ಮಿಲಿಮೀಟರ್ ಮಳೆ ದಾಖಲಾಗಿತ್ತು ಈ ವರ್ಷ ದಿಲ್ಲಿಗೆ ಮಳೆಗಾಲ ಎಂಟ್ರಿ ಕೊಟ್ಟಿದ್ದೆ ಲೇಟ್ ಅಂದ್ರೆ ಜುಲೈ 13ಕ್ಕೆ ಕಳೆದ 19 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಮಳೆಗಾಲ ಇಷ್ಟು ತಡವಾಗಿ ಪ್ರಾರಂಭವಾಗಿತ್ತು ಆಗಸ್ಟ್ನಲ್ಲಿ ಕೇವಲ 10 ದಿನಗಳವರೆಗೆ ಮಾತ್ರ ವರುಣ ಆರ್ಭಟಿಸಿದ್ದ ಕಳೆದ 7 ವರ್ಷಗಳಲ್ಲಿ ಇದೇ ವರ್ಷ ಆಗಸ್ಟ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿದೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕೊಟ್ಟ ಹೊಡೆತ ನೋಡಿದ್ರೆ ಯಾರಾದರೂ ಬೆಚ್ಚಿ ಬೀಳೋದು ಗ್ಯಾರಂಟಿ ರಲ್ಲಿ ಸುರಿದ ಧಾರಾಕಾರ ಮಳೆ ಇಡೀ ದಿಲ್ಲಿಯನ್ನೇ ಛಿದ್ರ ಛಿದ್ರ ಮಾಡಿತ್ತು ಪ್ರವಾಹವೇ ಉದ್ಭವವಾಗಿತ್ತು ಯಮುನಾ ನದಿ ಉಕ್ಕಿ ಹರಿದ ಪರಿಣಾಮ ಎಲ್ಲೆಂದರಲ್ಲಿ ನೀರು ನುಗ್ಗಿತ್ತು ವಾರಾನುಗಟ್ಟಲೆ ನಗರದಲ್ಲಿ ನೀರು ಹಾಗೆ ನಿಂತುಕೊಂಡಿತ್ತು ಜನರ ಬದುಕಂತೂ ಅಕ್ಷರಶಃ ನೀರು ಪಾಲಾಗಿತ್ತು ಜನ ಗಂಟು ಮೂಟೆ ಕಟ್ಟಿಕೊಂಡು ತಮ್ಮ ಜಾನುವಾರುಗಳನ್ನು ಕರೆದುಕೊಂಡು ಗುಳೆ ಹೋಗ್ತಿದ್ರು ಆ ಸಮಯದಲ್ಲಿ ಭಾರಿ ಹಾನಿಯುಂಟಾಗಿತ್ತು ರಸ್ತೆ ಸಂಪರ್ಕ ಕಡಿತವಾಗಿತ್ತು ವಿದ್ಯುತ್ ಕಂಬಗಳು ಧರೆಗುರುಳಿದ್ವು ಮಳೆಯ ಪ್ರಹಾರಕ್ಕೆ ಎಲ್ಲ ಸಂಚಾರ ಅಸ್ತವ್ಯಸ್ತವಾಗಿತ್ತು ಈಗ ಇನ್ನೆಲ್ಲಿ ಅದೇ ಪರಿಸ್ಥಿತಿ ಮರುಕಳಿಸುತ್ತೋ ಅನ್ನೋ ಭಯ ಜನರಲ್ಲಿ ಮನೆ ಮಾಡಿದೆ ಮತ್ತೆ ಮುಳುಗಿದ ಮಿಂಟೋ ಬ್ರಿಡ್ಜ್ ವೀಕ್ಷಕರೇ ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇದು ಮಿಂಟೋ ಬ್ರಿಡ್ಜ್ ಅಂತ ಪ್ರತಿ ವರ್ಷ ಮಳೆಗಾಲ ಆದಾಗಲೂ ಈ ಬ್ರಿಡ್ಜ್ ಮುಳುಗ್ತಾನೆ ಇರುತ್ತೆ 1933 ರಲ್ಲಿ ಈ ಬ್ರಿಡ್ಜ್ ನ ನಿರ್ಮಾಣ ಮಾಡಲಾಗಿತ್ತು ಪ್ರವಾಹದ ಪ್ರಕೋಪಕ್ಕೆ ಹೆಚ್ಚು ಬಾರಿ ಈ ಸೇತುವೆ ಹಾನಿಗೊಳಗಾಗ್ತಾನೆ ಬಂದಿದೆ ಈಗಿಂದ ಅಲ್ಲ 1950ರಿಂದಲೇ ಇಲ್ಲಿ ಇದೇ ಪರಿಸ್ಥಿತಿ ಇದೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಬ್ರಿಡ್ಜ್ ಬಳಿ ಬಸ್ ಮುಳುಗಿರೋ ದೃಶ್ಯವನ್ನ ನೀವೆಲ್ಲ ನೋಡೇ ಇರ್ತೀರಾ ಹಲವು ವರ್ಷಗಳಿಂದ ಕೆಳ ಸೇತುವೆಯಲ್ಲಿ ಪ್ರವಾಹ ಆಗ್ತಾನೆ ಇದೆ ಇದು ಹಳೆ ಕಾಲದ ಸೇತುವೆ ದಿಲ್ಲಿ ಮಹಾನಗರ ಪಾಲಿಕೆ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದೆ ಮಳೆಗಾಲ ಬಂದಾಗ ಮಾತ್ರ ಪಾಲಿಕೆ ಎಚ್ಚೆತ್ತುಕೊಳ್ಳುತ್ತೆ ಆಗ ತೇಪೆ ಹಚ್ಚೋ ಕೆಲಸ ಮಾಡುತ್ತೆ ಆದರೆ ಈ ಸಮಸ್ಯೆಗೆ ಇನ್ನೂ ಶಾಶ್ವತ ಪರಿಹಾರ ಕಂಡುಕೊಂಡಿಲ್ಲ ಅನ್ನೋದು ದಿಲ್ಲಿಯ ಜನರ ಆರೋಪ ನೋಡಿ ಈ ದೃಶ್ಯಗಳನ್ನ ಇವುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಿಲ್ಲಿಯಲ್ಲಿ ಯಾವ ರೀತಿ ಭೀಕರ ಮಳೆ ಸುರಿದಿದೆ ಅಂತ ಇಡೀ ರಸ್ತೆಯೇ ಜಲವ್ಯೂಹದಲ್ಲಿ ಬಂಧಿಯಾಗಿದೆ
ಜನರ ಮೊಣಕಾಲಿನವರೆಗೂ ನೀರು ಬರ್ತಿದೆ. ಒಂಥರ ದಿಲ್ಲಿ ಸಣ್ಣ ದ್ವೀಪವಾದಂತೆ ಆಗಿಬಿಟ್ಟಿದೆ. ಎಲ್ಲೇ ಕಣ್ಣು ಹಾಯಿಸಿ ಬರೀ ಕಾಣೋದು ನೀರು ಮಾತ್ರ. ರಸ್ತೆಯಲ್ಲಿ ಜಲರಾಕ್ಷಸನದ್ದೇ ಅಬ್ಬರ. ಇದರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಮನೆಯೊಳಗೂ ನೀರು, ಹೊರಗೂ ನೀರು. ಇನ್ನು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಅಲ್ಲಿಯೂ ಕೂಡ ಮಳೆರಾಯ ಅವಾಂತರ ಸೃಷ್ಟಿಸಿದ್ದಾನೆ. ಸೆಪ್ಟೆಂಬರ್ ಜಲಸ್ಫೋಟಕ್ಕೆ ದಿಲ್ಲಿ, ಒಡಿಶಾ ಸಂಪೂರ್ಣ ತತ್ತರಿಸಿ ಹೋಗಿದೆ. ಇನ್ನೊಂದು ಕಡೆ ಸಮುದ್ರದಲ್ಲಿ ಉಂಟಾಗುವ ಪ್ರಕೋಪ ಭೂಮಿಯ ಮೇಲೆ ದೊಡ್ಡ ಮಟ್ಟದ ಹಾನಿಯನ್ನೇ ಉಂಟು ಮಾಡ್ತಾ ಇದೆ. ಯಾವ ರೀತಿ ಭೂಮಿ ಮೇಲೆ ಇದರ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ದಿಲ್ಲಿ ಮಾತ್ರವಲ್ಲ, ಒಡಿಶಾದಲ್ಲೂ ಭಾರಿ ಜಲಸ್ಫೋಟವಾಗಿದೆ. ಶಾಕಿಂಗ್ ವಿಚಾರ ಅಂದ್ರೆ ಮಳೆಯ ಅಬ್ಬರ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕೆಲ ದಿನ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸಮುದ್ರದಲ್ಲಿ ಆಗೋ ಬದಲಾವಣೆ ಭೂಮಿಯ ಮೇಲೆ ಅಪಾರ ಪ್ರಮಾಣದ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಯಾವೆಲ್ಲ ರೀತಿ ಕಂಟಕ ಎದುರಾಗುತ್ತೆ ಹೇಳ್ತೀವಿ ನೋಡಿ. ಜುಲೈನಲ್ಲೂ ದಿಲ್ಲಿಯಲ್ಲಿ ಧಾರಾಕಾರ ಮಳೆ ಸುರಿದಿತ್ತು. ಈ ವರ್ಷ ದಿಲ್ಲಿ 7 ಬಾರಿ ಮಳೆ ಘಟನೆಗಳಿಗೆ ಸಾಕ್ಷಿಯಾಗಿದೆ. 64 ಮಿಲಿಮೀಟರ್ನಿಂದ ಹಿಡಿದು 115.5 ಮಿಲಿಮೀಟರ್ ವರೆಗೂ ಮಳೆ ಸುರಿದಿದೆ. ಇದು ನಗರದಲ್ಲಿ ದಾಖಲಾದ ಮಳೆಯ ಶೇಕಡ 60%. 1964ರಲ್ಲಿ 6 ಬಾರಿ ಈ ರೀತಿ ಮಳೆ ದಿನಗಳು ದಾಖಲಾಗಿತ್ತು. ಮಳೆಯ ಜೊತೆ ಜೊತೆಗೆ ಭಾರಿ ಬಿರುಗಾಳಿ ಕೂಡ ಬೀಸಿತ್ತು. ನೋಯ್ಡಾ, ಫರೀದಾಬಾದ್ ಹಾಗೂ ಸೆಂಟ್ರಲ್ ದಿಲ್ಲಿಯ ಕೆಲ ಭಾಗಗಳಲ್ಲಿ ಜೋರಾಗಿ ಮಳೆ ಬಿದ್ದಿದೆ. ದಿಲ್ಲಿಯಲ್ಲಿ ವರುಣಾಸುರ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ. ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ಅಂಡರ್ಪಾಸ್ಗಳಲ್ಲಿ ವಾಹನಗಳು ಸಿಲುಕಿ ಪರದಾಡಿದ್ವು. ಕಳೆದ 121 ವರ್ಷಗಳಲ್ಲಿ, ಅಂದ್ರೆ ಒಂದು ಶತಮಾನದಲ್ಲಿ, ಇದೇ ವರ್ಷದಲ್ಲಿ 24 ಗಂಟೆ ದಾಖಲೆಯ ಮಳೆ ಸುರಿದಿದೆ. ಅಂದ್ರೆ ನೀವೇ ಇಮ್ಯಾಜಿನ್ ಮಾಡಿಕೊಳ್ಳಿ ಯಾವ ಲೆವೆಲ್ಗೆ ಕೆಂಪುಕೋಟೆ ನಗರಿಯಲ್ಲಿ ಮಳೆ ಸುರಿದಿದೆ ಅಂತ. ದಿಲ್ಲಿಗೆ ಡಬಲ್ ಶಾಕ್ ಅನ್ನೋ ಹಾಗೆ ವಾರಾಂತ್ಯದಲ್ಲಿ ಮಳೆಯ ಜೊತೆಗೆ ಬಿರುಗಾಳಿಯೂ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ದೃಶ್ಯ ನೋಡಿ, ಯಾವ ರೀತಿ ಇಡೀ ನಗರವೇ ಜಲರಾಕ್ಷಸನ ವ್ಯೂಹದಲ್ಲಿ ಬಂಧಿಯಾಗಿದೆ ಅಂತ. ರಸ್ತೆ ತುಂಬೆಲ್ಲ ನೀರು. ಹೀಗಾಗಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿಯೇ ಬೋಟ್ ಸಾಗಿಸಿಕೊಂಡು ಹೋಗ್ತಿದ್ದಾನೆ. ಆಫೀಸ್ಗೆ ಹೋಗೋರದ್ದು ಇದೇ ಪರಿಸ್ಥಿತಿಯಾಗಿದೆ. ಇನ್ನು ಬಸ್, ಕಾರ್ಗಳು, ಮನೆಗಳು ಜಲಸುಳಿಯಲ್ಲಿ ಸಿಲುಕಿವೆ. ಪ್ರತಿ ವರ್ಷ ದಿಲ್ಲಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಭಾರಿ ಮಳೆ ಸುರಿಯುತ್ತಿತ್ತು. ಆದರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ರೀತಿ ರಕ್ಕಸ ಮಳೆ ಸುರಿದಿದೆ. ಸೆಪ್ಟೆಂಬರ್ 25ರ ಹೊತ್ತಿಗೆ ಮಳೆ ಕಡಿಮೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆದರೆ ಅಲ್ಲಿವರೆಗೂ ದಿಲ್ಲಿಯಲ್ಲಿ ಇನ್ನೂ ಯಾವ ಮಟ್ಟಕ್ಕೆ ಮಳೆ ಬೀಳುತ್ತೋ ಅನ್ನೋದೇ ಪ್ರಶ್ನೆ. ದಿಲ್ಲಿಯಲ್ಲಿ 1978ರಲ್ಲೂ ರಣರಕ್ಕಸ ಪ್ರವಾಹ ಸಂಭವಿಸಿತ್ತು. ಈ ಪ್ರವಾಹ ದಿಲ್ಲಿ ಮಾತ್ರವಲ್ಲ, ಉತ್ತರ ಭಾರತಕ್ಕೂ ಆಘಾತ ತಂದಿತ್ತು. ಬರೋಬ್ಬರಿ 17.5 ಮಿಲಿಯನ್ ಹೆಕ್ಟೇರ್ ಪ್ರದೇಶವನ್ನು ಸ್ವಾಹ ಮಾಡಿತ್ತು. ಕಳೆದ 65 ವರ್ಷಗಳಲ್ಲೇ ಅತಿ ಹೆಚ್ಚು ಪ್ರಮಾಣದ ಬೆಳೆ ನಾಶ ಇದಾಗಿತ್ತು. ಈ ಪ್ರವಾಹದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 3,396 ಜನ ಪ್ರಾಣ ಕಳೆದುಕೊಂಡಿದ್ದು. 239,174 ಜಾನುವಾರುಗಳು ಪ್ರಾಣ ಬಿಟ್ಟಿದ್ವು. ಹಾಗೆ 357,542 ಮನೆಗಳು ಜಲಸಮಾಧಿಯಾಗಿದ್ವು. 70 ಮಿಲಿಯನ್ ಜನ ಪ್ರವಾಹದ ಪ್ರಕೋಪಕ್ಕೆ ಒಳಗಾಗಿದ್ರು. ಇದು ದಿಲ್ಲಿ ಕಥೆಯಾದರೆ ಒಡಿಶಾದಲ್ಲೂ ಕೂಡ ವರುಣಾಸುರ ಮಹಾ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ. ಸೆಪ್ಟೆಂಬರ್ ಮಳೆಗೆ ನಡುಗಿದ ಒಡಿಶಾ. ಈ ಬಾರಿ ಒಡಿಶಾದಲ್ಲೂ ಧಾರಾಕಾರವಾದ ಮಳೆ ಸುರಿದಿದೆ. ಇದರಿಂದ ಒಡಿಶಾದ 20 ಲಕ್ಷ ಜನ ಪ್ರವಾಹದ ಪ್ರಕೋಪಕ್ಕೆ ಒಳಗಾಗಿದ್ದು. ಮಹಾನದಿ ಸೇರಿದಂತೆ ಆ 5 ನದಿಗಳು ಒಡಿಶಾದ ಪಾಲಿಗೆ ಅಪಾಯವನ್ನೇ ಹೊತ್ತು ತಂದಿವೆ. ಈ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಒಡಿಶಾದ ಹಲವು ಜಿಲ್ಲೆಗಳಲ್ಲಿ 2-2 ದಿನ ನಿರಂತರವಾಗಿ ಧಾರಾಕಾರ ಮಳೆ ಸುರಿದಿದೆ. ಕಟಕ್ ಹಾಗೂ ಭುವನೇಶ್ವರದಲ್ಲಿ ಧೋ ಎಂದು ಮಳೆ ಸುರಿದಿದೆ. 11 ಜಿಲ್ಲೆಗಳಲ್ಲಿ ಭಾರಿ ಮಳೆ. 2,789 ಹಳ್ಳಿಗಳಲ್ಲಿ ಜಲಸ್ಫೋಟ. ಒಡಿಶಾದ 11 ಜಿಲ್ಲೆಗಳಲ್ಲಿ ವರುಣ ರೌದ್ರಾವತಾರ ಪ್ರದರ್ಶಿಸಿದ್ದಾನೆ. ವರುಣನ ಅಬ್ಬರ ಆರ್ಭಟಕ್ಕೆ ಇಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಜನರ ಜೀವನ ತತ್ತರಿಸಿ ಹೋಗಿದೆ. ಕಳೆದ 72 ಗಂಟೆಗಳಲ್ಲಿ ಒಡಿಶಾದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದ ಒಡಿಶಾದಲ್ಲಿ ಪ್ರವಾಹ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಧಾರಾಕಾರ ಮಳೆ 100ಅಲ್ಲ 200ಅಲ್ಲ 2,789 ಹಳ್ಳಿಗಳಲ್ಲಿ ಅವಾಂತರ ಸೃಷ್ಟಿಸಿದೆ. ಭುವನೇಶ್ವರ್ ಮತ್ತು ಪುರಿಯಲ್ಲಿ ಆರ್ಭಟ ಹೆಚ್ಚಾಗಿತ್ತು. ಎರಡೂ ಕಡೆ ದಾಖಲೆಯ ಮಳೆ ಸುರಿದಿದೆ. ಭುವನೇಶ್ವರದಲ್ಲಿ ಬರೋಬ್ಬರಿ 195 ಮಿಲಿಮೀಟರ್ ಮಳೆ ಬಿದ್ದಿದೆ. ಕಳೆದ 63 ವರ್ಷಗಳಲ್ಲೇ ದಾಖಲೆ ಮಳೆಗೆ ಸಾಕ್ಷಿಯಾಗಿದೆ ಭುವನೇಶ್ವರ. ಕಳೆದ 6 ದಶಕಗಳಿಂದ ಭುವನೇಶ್ವರದಲ್ಲಿ ಈ ಪ್ರಮಾಣದಲ್ಲಿ ಮಳೆ ಬಿದ್ದಿರಲಿಲ್ಲ.
ಇನ್ನು ಜಗನ್ನಾಥನ ಸನ್ನಿಧಿ ಪುರಿಯಲ್ಲಿ 341 ಮಿಲಿಮೀಟರ್ ಮಳೆ ಬಿದ್ದಿದ್ದು ಕಳೆದ 88 ವರ್ಷಗಳಲ್ಲೇ ಬಿದ್ದ ದಾಖಲೆ ಮಳೆ ಇದಾಗಿದೆ 1934 ರಲ್ಲಿ ಪುರಿಯಲ್ಲಿ 210.8 ಮಿಲಿಮೀಟರ್ ಮಳೆ ಬಿದ್ದಿತ್ತು ಈ ಮಳೆ ಅಬ್ಬರ ಇಲ್ಲಿಗೆ ಮುಗಿಯಲ್ಲ ಇನ್ನು 2 ದಿನ ಇದೇ ರೀತಿ ಮಳೆ ಆಗಲಿದೆ ಉತ್ತರ ಒಡಿಶಾದ ಹಲವು ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 19 ಹಾಗೂ ಸೆಪ್ಟೆಂಬರ್ 20 ರವರೆಗೂ ಧಾರಾಕಾರ ಮಳೆ ಸುರಿಯಲಿದೆ ಹಾಗೆ ಸೆಪ್ಟೆಂಬರ್ 27 ರಿಂದ 30 ರವರೆಗೂ ಒಡಿಶಾದ ಇನ್ನು ಹಲವು ಭಾಗಗಳಲ್ಲಿ ವರುಣ ಅಬ್ಬರಿಸಲಿದ್ದಾನೆ ನೋಡಿ ಈ ದೃಶ್ಯಗಳನ್ನು ಯಾವ ರೀತಿ ಜಲಾಸುರ ಆಸ್ಪತ್ರೆಯನ್ನೇ ಆಕ್ರಮಿಸಿಕೊಂಡಿದ್ದಾನೆ ಅಂತ ಮಳೆಯ ಪರಿಣಾಮ ಆಸ್ಪತ್ರೆಗೆ ನೀರು ನುಗ್ಗಿದೆ ಇದರಿಂದ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೆ ಮತ್ತೊಂದು ಕಡೆ ನೋಡಿ ಯಾವ ರೀತಿ ದೇವಸ್ಥಾನ ಜಲವ್ಯೂಹದಲ್ಲಿ ಬಂಧಿಯಾಗಿದೆ ಅಂತ ಸಮುದ್ರದ ಪ್ರಕೋಪ ಭೂಮಿಗೆ ತಂತ ಆಪತ್ತು ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾದಾಗಲೆಲ್ಲ ಅದರ ಪರಿಣಾಮ ನೇರವಾಗಿ ಬೀಳೋದೆ ಭೂಮಿ ಮೇಲೆ ಸಮುದ್ರದ ಮೇಲ್ಮೈ ಮೇಲೆ ಬದಲಾವಣೆಯಾದಾಗ ವಾಯುಭಾರ ಕುಸಿತ ಉಂಟಾಗುತ್ತೆ ಇದರಿಂದ ಭೂಮಿ ಮೇಲೆ ಮಳೆ ಉಂಟಾಗುತ್ತೆ ಹಾಗೆ ಇದರೊಂದಿಗೆ ಪ್ರವಾಹ ಉಂಟಾಗುತ್ತೆ ಭೂಮಿ ಕುಸಿತದಂತಹ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತೆ ಹಾಗೆ ಕೃಷಿ ಭೂಮಿ ಕೂಡ ಸರ್ವನಾಶವಾಗುತ್ತೆ ಸಮುದ್ರದಲ್ಲಿ ಸೈಕ್ಲೋನ್ ಉಂಟಾದರೆ ಪ್ರತಿ ಗಂಟೆಗೆ ರಭಸವಾಗಿ ಗಾಳಿ ಬೀಸುತ್ತೆ ಇದರಿಂದ ಭೂಮಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಧಾರಾಕಾರ ಮಳೆಯಿಂದ ದೊಡ್ಡ ಮಟ್ಟದ ಅನಾಹುತವೇ ಸೃಷ್ಟಿಯಾಗುತ್ತೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದಲೇ ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ ಅಭಿವೃದ್ಧಿ ಹೆಸರಿನಲ್ಲಿ ಕಾಡುಗಳ ಮಾರಣಹೋಮ ಮಾಡುತ್ತಾ ಇರೋದು ನಗರೀಕರಣದ ಹೆಸರಿನಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟುವುದು ಇದರಿಂದಲೇ ಮಾನವನ ಈ ಚಟುವಟಿಕೆಗಳಿಂದಲೇ ಇವತ್ತು ಪ್ರಕೃತಿ ಮನುಕುಲದ ವಿರುದ್ಧ ಮುನಿಸಿಕೊಂಡಿದೆ ಈ ರೀತಿ ಮಳೆ ಜಲಪ್ರಹಾರದ ಮೂಲಕ ತನ್ನ ಕಡುಕೋಪವನ್ನು ಹೊರಹಾಕ್ತಾ ಇದೆ ಇದಾಗಿತ್ತು ಇವತ್ತಿನ ಫೋಕಸ್ 18 ನೋರ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಒಂದೇ ದಿನಕ್ಕೆ ಸಿಕ್ತು ಗುಡ್ ರೆಸ್ಪಾನ್ಸ್ ನ್ಯೂಸ್ 18 ಅವರು ಬಂದಿರೋದ್ ನೋಡಿ ನಮಗೆ ನಿಜವಾಗ್ಲೂ ದೇವರೇ ಬಂದಂಗ ಅನಿಸ್ತಾ ಇದೆ ಕಳಕಳಿಯ ಅಭಿಯಾನಕ್ಕೆ ಜನರ ಸಾಥ್ ಬಿಬಿಎಂಪಿ ಬಡಿದೆಬ್ಬಿಸಿದ ನ್ಯೂಸ್ 18 ಅಧಿಕಾರಿಗಳಿಗೆ ಈಗಾಗಲೇ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ ನ್ಯೂಸ್ 18 ಅವರಿಗೆ ಅಭಿನಂದನೆ